ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಮೋಲಿ ರಸಲ್ ಅನ್ನೋ ಒಂದು ಹುಡುಗಿ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದಂಥ ಒಂದು ಪೋಸ್ಟ್ ನೋಡಿ ಸೂಸೈಡ್ ಮಾಡ್ಕೋತಾಳೆ ಅವಳ ತಂದೆ ಪೊಲೀಸ್ ಸ್ಟೇಟ್ಮೆಂಟ್ನಲ್ಲಿ ಇನ್ಸ್ಟಾಗ್ರಾಮ್ ಸಹಾಯದಿಂದ ತನ್ನ ಮಗಳು ಕೊಲೆ ಆದ್ಲು ಅಂತ ಹೇಳ್ತಾರೆ ಗುರ್ಗಾವ್ನ ಒಬ್ಬ 12ನೇ ಕ್ಲಾಸ್ನ ಹುಡುಗ ರಾತ್ರಿ 11 ಗಂಟೆಗೆ ತನ್ನ ಮನೆಯ ಮೇಲಿಂದ ಬಿದ್ದು ಸೂಸೈಡ್ ಮಾಡ್ಕೋತಾನೆ ಕಾರಣ ಬಂದು ಆತನಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಹರಾಜ್ ಮಾಡ್ತಿದ್ರು ಅಂತ ಹಾಗೆ 15 ವರ್ಷದ ಒಂದು ಹುಡುಗಿ ಎಮಿಲಿ ಸಿಲ್ವಾ ಹೇಳ್ತಾಳೆ ನನ್ನ ಸುತ್ತಮುತ್ತ ಇರೋ ಹುಡುಗಿರನ್ನ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದಾಗ ನನಗಿಂತ ತುಂಬ ಸುಂದರವಾಗಿ ಕಾಣಿಸ್ತಾರೆ ಅದು ನನಗೆ ಬೇಜಾರು ತರಿಸುತ್ತೆ ಹಾಗೆ ನನ್ನನ್ನು ಯಾರು ಇಷ್ಟಪಡಲ್ಲ ಅಂತ ಅನಿಸುತ್ತೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನರಿಗೆ ಬಾಡಿ ಇಮೇಜಸ್ ಇಶ್ಯೂಸ್ ಇದೆ ಅದರಲ್ಲೂ 3ರಲ್ಲಿ ಒಂದು ಹುಡುಗಿಗೆ ನಾನು ಅವ್ರ ಥರ ಇಲ್ವೇನೋ ಇವ್ರ ಥರ ಇಲ್ವೇನೋ ಅಂತ ಅನಿಸುತ್ತೆ ಹುಡುಗ ಇರಲಿ ಅಥವಾ ಹುಡುಗಿ 5ರಲ್ಲಿ ಒಬ್ಬರು ಡಿಪ್ರೆಷನ್ಗೆ ಒಳಗಾಗ್ತಾ ಇದ್ದಾರೆ ಈಗ ಇನ್ಸ್ಟಾಗ್ರಾಮ್ನಲ್ಲಿ ಸ್ಲಿಮ್ ಬಾಡಿ ಫಿಟ್ನೆಸ್ ಬಾಡಿ ಹಾಗೆ ಸುಂದರವಾಗಿರೋರನ್ನ ನೋಡಿ ಎಷ್ಟೋ ಜನ ನಾನು ಅವರಾಗಿಲ್ವಲ್ಲ ಅಂತ ಕೊರಗ್ತಾ ಇದ್ದಾರೆ ಹಾಗೆ ನಾನು ಇಷ್ಟು ದುಡ್ಡು ಮಾಡ್ತಾ ಇದ್ದೀನಿ ಇಷ್ಟು ದೊಡ್ಡ ಲಕ್ಸುರಿ ಕಾರ್ ತೊಗೊಂಡೆ ಐಷಾರಾಮಿ ಬಂಗ್ಲೆ ತೊಗೊಂಡೆ ಅಂತೆಲ್ಲ ತೋರಿಸ್ತಾರೆ ಇದನ್ನೆಲ್ಲ ನೋಡಿ ಕೆಲವರಂತೂ ಇದರಿಂದ ಡಿಪ್ರೆಷನ್ಗೆ ಹೋಗಿ ಮುಂದೆ ಏನು ಸ್ಟೆಪ್ ತೊಗೋತಾರೆ ಹೇಳೋಕ್ಕಾಗಲ್ಲ ಆದರೆ ಮೊದಲು ಹೀಗಿರಲಿಲ್ಲ ಇನ್ಸ್ಟಾಗ್ರಾಮ್ ಈಗ ಒಂದು ಅಡ್ವರ್ಟೈಸ್ಮೆಂಟ್ ಅಥವಾ ಪ್ರಮೋಷನ್ಗೆ ಪ್ಲಾಟ್ಫಾರ್ಮ್ ಆಗಿದೆ ಆದರೆ ನಿಮಗೆ ಗೊತ್ತಾ ಮೊದಲು ಇದನ್ನು 100 ಜನ ಕೂಡ ಉಪಯೋಗಿಸ್ತಿರಲಿಲ್ಲ ಅಂಥದ್ರಲ್ಲಿ ಇವತ್ತು ಇದು ನಮ್ಮ ಸಮಯ ದುಡ್ಡು ಜೀವನ ಎಲ್ಲ ಕಂಟ್ರೋಲ್ ಮಾಡ್ತಾ ಇದೆ ಅದಕ್ಕೆಲ್ಲ ಕಾರಣ ಏನು ಒಂದು ಸಣ್ಣ ಮೊಬೈಲ್ ಅಪ್ಲಿಕೇಶನ್ ಈ ರೀತಿ ಆಗಲು ಕಾರಣ ಏನು ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿರುವಂಥ ರಹಸ್ಯ ಆದರೂ ಏನು ಅದು ಇಲ್ಲಿವರೆಗೂ ನಮಗೆ ಗೊತ್ತಿಲ್ಲದೆ ಇರೋದು ಎಲ್ಲ ಡೀಟೇಲ್ ಆಗಿ ನೋಡೋಣ ಬನ್ನಿ ಆದರೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ನಾನು ಪ್ರವೀಣ್ ಗೌಡರು ನೀವು ನೋಡ್ತಾ ಇದ್ದೀರಾ ಟೆಕ್ಕಿ ಗೌಡರು ಬನ್ನಿ ಶುರು ಮಾಡೋಣ ಎರಡು ಸ್ಟ್ಯಾಟ್ಫೋರ್ಡ್ನಲ್ಲಿ ಓದ್ತಿದ್ದ ಕೆವಿನ್ ಸಿಸ್ಟ್ರೋಮ್ಗೆ ಮಾರ್ಕ್ ಜಕರ್ಬರ್ಗ್ನಿಂದ ಒಂದು ಆಫರ್ ಬರುತ್ತೆ ಅದೇನೆಂದರೆ ಫೇಸ್ಬುಕ್ಗಾಗಿ ಒಂದು ಫೋಟೋ ಶೇರಿಂಗ್ ಫೀಚರ್ ಮಾಡಿಕೊಡುವಂತೆ ಈ ಐಡಿಯಾ ಕೆವಿನ್ಗೆ ಇಷ್ಟ ಆದರೂ ಕೂಡ ತನ್ನ ಟೀಮ್ ಇದನ್ನು ಒಪ್ಪದೇ ಇದ್ದಕ್ಕೆ ಈ ಆಫರನ್ನು ಬೇಡ ಅಂತ ಬಿಡ್ತಾರೆ ಕಾಲೇಜ್ನ ಫೈನಲ್ ಇಯರ್ನಲ್ಲಿ ಓಡಿಯೋ ಅನ್ನೋ ಕಂಪನಿಯಿಂದ ಒಂದು ಆಫರ್ ಬರುತ್ತೆ ಅದು ಈಗಿನ ಟ್ವಿಟ್ಟರ್ ಕೆವಿನ್ ಈ ಕಂಪನಿಯಲ್ಲಿ ಇಂಟರ್ನ್ಶಿಪ್ ಮಾಡ್ತಾರೆ ಇದಾದ ನಂತರ ಗೂಗಲ್ ಕಂಪನಿಯ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಜಾಬ್ ಸಿಗುತ್ತೆ ಆದರೆ ಕೆವಿನ್ ಅದನ್ನು ಕೂಡ ಬೇಡ ಅಂತ ಬಿಡ್ತಾರೆ ಅದಾದಮೇಲೆ ಒಂದು ಸೋಷಿಯಲ್ ಟ್ರಾವೆಲ್ ರೆಕಮೆಂಡೇಷನ್ ಸ್ಟಾರ್ಟ್ಅಪ್ ಕಂಪನಿಯಾಗಿದ್ದ ನೆಕ್ಸ್ಟಾಪ್ ಅನ್ನೋ ಕಂಪನಿಯಲ್ಲಿ ಜಾಬ್ ಮಾಡ್ತಾರೆ ಅಲ್ಲೇ ಅವರಿಗೆ ಅವರದ್ದೇ ಆದ ಒಂದು ಸ್ಟಾರ್ಟ್ಅಪ್ ಶುರು ಮಾಡಬೇಕು ಅನ್ನೋ ಐಡಿಯಾ ಹೊಡೆದಿದ್ದು ಸೊ ಕೆವಿನಲ್ಲಿ ಕೆಲಸ ಮಾಡ್ತಾನೆ ಒಂದು ಫೋಟೋ ಶೇರಿಂಗ್ ಆ್ಯಪ್ ಡಿಸೈನ್ ಮಾಡೋಕ್ಕೆ ಶುರು ಮಾಡ್ತಾರೆ ಅದರ ಹೆಸರು ಬಂದು ಬರ್ಬನ್ ಆ ಹೆಸರು ಅವರ ಫೇವ್ರೇಟ್ ವಿಸ್ಕಿ ಬ್ರ್ಯಾಂಡ್ ಆಗಿತ್ತು ಆದರೆ ಅದರಲ್ಲಿ ಒಂದು ಪ್ರಾಬ್ಲಮ್ ಇತ್ತು ಅದೇನೆಂದರೆ ಅದು ನೋಡೋಕ್ಕೂ ಅಷ್ಟು ಚೆನ್ನಾಗಿರಲಿಲ್ಲ ಯೂಸ್ ಮಾಡೋಕ್ಕೂ ಸುಲಭ ಇರಲಿಲ್ಲ ಆ ಆ್ಯಪ್ ಮತ್ತು ಫೀಚರ್ಸ್ ತುಂಬ ಕನ್ಫ್ಯೂಸ್ ಆಗಿತ್ತು ಅದನ್ನು ಕೆಲವೇ ಜನ ಯೂಸ್ ಮಾಡ್ತಿದ್ರು ಕೂಡ ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತಲೇ ಗೊತ್ತಿರಲಿಲ್ಲ ಇನ್ಫ್ಯಾಕ್ಟ್ ಆಗ ಕೇವಲ 100 ಜನ ಮಾತ್ರ ಯೂಸ್ ಮಾಡ್ತಿದ್ರು ಆದರೆ ಯಾರೂ ಕೂಡ ಈ ಆ್ಯಪ್ನ ಇಷ್ಟಪಡ್ತಿರಲಿಲ್ಲ ಆಗ ಒಂದು ಇಂಟ್ರೆಸ್ಟಿಂಗ್ ಏನೋ ನಡೀತು 2009-10ರಲ್ಲಿ ಇನ್ವೆಸ್ಟರ್ಸ್ ಪಾರ್ಟಿ ಆಗ್ತಿತ್ತು ಅಲ್ಲಿ ಈ ಇನ್ವೆಸ್ಟರ್ಸ್ಗಳು ಹೊಸ ಸ್ಟಾರ್ಟ್ಅಪ್ ಕಂಪನಿಗಳಿಗೆ ಹಣ ಹಾಕ್ತಿದ್ರು ಯಾಕೆಂದರೆ ಒಂದು ವೇಳೆ ಯಾವುದಾದ್ರೂ ಸ್ಟಾರ್ಟ್ಅಪ್ ಕಂಪನಿ ಮುಂದೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಅವರಿಗೆ ಒಳ್ಳೆ ರಿಟರ್ನ್ ಸಿಗತ್ತೆ ಅಂತ ಅದರಂತೆ ಕೆವಿನ್ ಕೂಡ ತನ್ನ ಬೋರ್ಬನ್ ಐಡಿಯಾನ ಆ ಇನ್ವೆಸ್ಟರ್ ಪಾರ್ಟಿನಲ್ಲಿ ಪ್ರೆಸೆಂಟ್ ಮಾಡ್ತಾನೆ ಅದರ ಲಕ್ ಅಂದರೆ ಆತನಿಗೆ $5 ಲಕ್ಷ ಫಂಡಿಂಗ್ ಸಿಗುತ್ತೆ ಸೊ ಈ ಫಂಡಿಂಗ್ ಆದಮೇಲೆ ಕೆವಿನ್ ಸ್ನೇಹಿತ ಮೈಕ್ ಕ್ರೈಗರ್ ಬೋರ್ಬನ್ನ ಕೋಫೌಂಡರ್ ಕೂಡ ಆಗಿದ್ದವರು ಒಂದು ವಿಷಯನ ಗಮನಿಸ್ತಾರೆ ಇಷ್ಟೊಂದು ಕಷ್ಟಪಟ್ಟು ಈ ಆ್ಯಪ್ನ ಡೆವಲಪ್ ಮಾಡಿದ್ರು ಯಾಕೆ ಜನ ಇಷ್ಟಪಡ್ತಿಲ್ಲ ಹಾಗೆ ಹೊಸಬ್ರು ಕೂಡ ಆ್ಯಡ್ ಆಗ್ತಾ ಇಲ್ಲ ಅಂತ ಹಾಗಾಗಿ ಅವನು ಆಲ್ರೆಡಿ ಈ ಆ್ಯಪ್ನ ಯೂಸ್ ಮಾಡ್ತಿದ್ದವ್ರ ಹತ್ರ ಒಂದು ಸರ್ವೆ ಮಾಡ್ತಾರೆ ಈ ಆ್ಯಪ್ನಲ್ಲಿ ಏನು ತೊಂದರೆ ಇದೆ ಅಂತ ಅವ್ರ ಜೊತೆ ಮಾತಾಡಿದ ಮೇಲೆ ಗೊತ್ತಾಗಿದ್ದು 1/2ಕ್ಕಿಂತ ಹೆಚ್ಚಿನ ಜನರಿಗೆ ಇದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದೇ ಗೊತ್ತಿರಲಿಲ್ಲ ಹಾಗೆ ಆ ಆ್ಯಪ್ನಲ್ಲಿದ್ದಂಥ ಬೇರೆ ಫೀಚರ್ಸ್ಗಳಿಂದ ಅವ್ರಿಗೆ ಏನೂ ಉಪಯೋಗ ಇರಲಿಲ್ಲ ಅವರಿಗೆ ಬೇಕಾಗಿದ್ದದ್ದು ಕೇವಲ ಫೋಟೋ ಶೇರಿಂಗ್ ಫೀಚರ್ ಸೊ ಹಾಗಾಗಿ ಕೆವಿನ್ ಮತ್ತು ಮೈಕ್ ಬರ್ಬನ್ನಲ್ಲಿದ್ದಂಥ ಬೇರೆ ಎಲ್ಲ ಫೀಚರ್ಸ್ಗಳನ್ನು ತೆಗೆದಾಕಿ ಕೇವಲ ಫೋಟೋ ಶೇರಿಂಗ್ ಫೀಚರ್ನಲ್ಲಿ ಮಾತ್ರ ಹೊಸ ಡೆವಲಪ್ಮೆಂಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಸೊ ಅದಾದಮೇಲೆ ಬೋರ್ಬನ್ ಬದಲಾಗುತ್ತೆ ಇನ್ಸ್ಟಾಗ್ರಾಮ್ ಎರಡು ಸಾವಿರದ 2011ರಲ್ಲಿ ಸ್ಮಾರ್ಟ್ಫೋನ್ನಲ್ಲಿ ಒಂದು ಹೆಚ್ಚು ಯೂಸ್ ಆಗ್ತಿದ್ದ ಆ್ಯಪ್ ಅಂದರೆ ರೆಟ್ರಿಕಾ
ಕಾರಣ ಇದರಲ್ಲಿ ಫೋಟೋಗಳನ್ನು ಹಲವಾರು ಫಿಲ್ಟರ್ಗಳಿಂದ ಇನ್ನೂ ಹೆಚ್ಚು ಬ್ಯೂಟಿಫುಲ್ ಆಗಿ ಕಾಣೋ ಹಾಗೆ ಮಾಡಬಹುದಾಗಿತ್ತು. ಆ ಸಮಯಕ್ಕೆ ಅದು ಮೊದಲು ಹಾಗೂ ತುಂಬ ಇಂಟ್ರೆಸ್ಟಿಂಗ್ ಆ್ಯಪ್ ಆಗಿತ್ತು. ಅದು ಎಷ್ಟು ಪಾಪ್ಯುಲರ್ ಆಗಿತ್ತು ಅಂದರೆ ಅದು ಬಂದು ಕೆಲವೇ ದಿನಗಳಲ್ಲಿ 2 ಮಿಲಿಯನ್ ಯೂಸರ್ಸ್ ಆಗಿದ್ರು. ಸೊ ಇದನ್ನೆಲ್ಲ ಗಮನಿಸಿದ್ದ ಇನ್ಸ್ಟಾಗ್ರಾಮ್ ಇದೇ ಫಿಲ್ಟರ್ ಫೀಚರ್ಸ್ಗಳನ್ನು ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಆ್ಯಡ್ ಮಾಡ್ತಾರೆ. ಆಗ ಜನಗಳೆಲ್ಲ ರೆಟ್ರಿಕಾ ಬಿಟ್ಟು ಇನ್ಸ್ಟಾಗ್ರಾಮ್ಗೆ ಶಿಫ್ಟ್ ಆಗ್ತಾರೆ. ಕಾರಣ ರೆಟ್ರಿಕಾದಲ್ಲಿ ಕೇವಲ ಫೋಟೋಗಳನ್ನು ಬ್ಯೂಟಿಫೈ ಮಾಡ್ಬೋದಿತ್ತು ಅಷ್ಟೇ, ಆದರೆ ಇನ್ಸ್ಟಾಗ್ರಾಮ್ನಲ್ಲಿ ಈ ಫಿಲ್ಟರ್ಗಳಿಂದ ಬ್ಯೂಟಿಫೈ ಮಾಡಿ ಆ ಫೋಟೋಗಳನ್ನು ಶೇರ್ ಕೂಡ ಮಾಡ್ಬೋದಾಗಿತ್ತು. ಹಾಗಾಗಿ ತುಂಬ ಬೇಗ ಗ್ರೋ ಆಗ್ತಿತ್ತು. ಆದರೆ ಅಲ್ಲೂ ಒಂದು ಪ್ರಾಬ್ಲಮ್ ಎದುರಾಯಿತು. ಅದೇನೆಂದರೆ ಇನ್ಸ್ಟಾಗ್ರಾಮ್ ಎಷ್ಟು ಬೇಗ ಪಾಪ್ಯುಲರ್ ಆಯಿತೋ ಅದರ ಯೂಸರ್ಸ್ ಕೂಡ ಹೆಚ್ಚಾಗ್ತಾ ಹೋದರು. ಅದನ್ನು ಮೇಂಟೈನ್ ಮಾಡೋಕ್ಕೆ ಕೆವಿನ್ ಮತ್ತು ಮೈಕ್ಗೆ ತುಂಬ ಕಷ್ಟ ಆಗ್ತಿತ್ತು. ಆ್ಯಪ್ ಸ್ಟೋರ್ನಲ್ಲಿ ಒಂದೇ ದಿನಕ್ಕೆ 25,000 ಹಾಗೆ ಒಂದು ತಿಂಗಳಲ್ಲಿ 10 ಲಕ್ಷಕ್ಕಿಂತ ಹೆಚ್ಚಿನ ಜನ ಯೂಸರ್ಸ್ ಆದರು. ಇದರಿಂದ ಇನ್ಸ್ಟಾಗ್ರಾಮ್ ಸರ್ವರೇ ಕ್ರ್ಯಾಶ್ ಆಗ್ತಾ ಇತ್ತು. ಒಬ್ಬರಿಂದ ಇನ್ನೊಬ್ಬರಿಗೆ ಫೋಟೋಗಳನ್ನು ಫಿಲ್ಟರ್ ಮಾಡಿ ಶೇರ್ ಮಾಡ್ತಿದ್ರಿಂದ ಇದನ್ನು ನೋಡಿದ ಬೇರೆಯವರು ಕೂಡ ಇನ್ಸ್ಟಾಗ್ರಾಮನ್ನು ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡೋಕ್ಕೆ ಶುರು ಮಾಡ್ತಿದ್ರು. ಅದು ನೋಡ್ತಾ ನೋಡ್ತಾ ಜಾಸ್ತಿ ಆಗ್ತಾನೆ ಇತ್ತು. ಸೊ ಇನ್ಸ್ಟಾಗ್ರಾಮ್ನ ಫಾಸ್ಟ್ ಗ್ರೋತ್ಗೆ 2 ಮುಖ್ಯ ಕಾರಣ ಇತ್ತು. ಮೊದಲನೇದು ಇನ್ಸ್ಟಾಗ್ರಾಮ್ ಒಂದು ಒಳ್ಳೆ ಪ್ರಾಡಕ್ಟ್ ಆಗಿತ್ತು. ಎರಡನೇದು ಅವರು ಲಾಂಚ್ ಮಾಡಿದಂಥ ಸಮಯ. ಆ ಸಮಯದಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದರು. ಅದು ಇನ್ನೂ ಹೆಚ್ಚು ಪಾಪ್ಯುಲರ್ ಆಗೋಕ್ಕೆ ಕಾರಣ ಆಯಿತು. ಇನ್ಸ್ಟಾಗ್ರಾಮ್ ಬೆಳೀತಾ ಇದ್ದ ಹಾಗೆ ಒಂದು ಪ್ರಾಬ್ಲಮ್ ಕೂಡ ಶುರು ಆಯಿತು. ಅದೇನೆಂದರೆ ಸೆಲೆಬ್ರಿಟಿಗಳು ಮತ್ತು ಜನಸಾಮಾನ್ಯರು ಎಲ್ಲರೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ರು. ಅದು ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಲೈಕ್ಸ್ ಮತ್ತು ಫಾಲೋವರ್ಸ್ಗೋಸ್ಕರನೇ ಹೆಚ್ಚು ಪಾಪ್ಯುಲರ್ ಆಗ್ತಾ ಹೋಯಿತು. ಇದರಿಂದ ಇನ್ಸ್ಟಾಗ್ರಾಮ್ನಲ್ಲಿ ಫೇಕ್ ಐಡೀಸ್ ಮತ್ತು ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಆಗ್ತಿದ್ವು. ಇದು ಇನ್ಸ್ಟಾಗ್ರಾಮ್ ಫೌಂಡರ್ಸ್ಗಳಿಗೆ ಒಂದು ತಲೆನೋವಾಯಿತು. ಅಷ್ಟೊತ್ತಿಗೆ 50 ಲಕ್ಷಕ್ಕಿಂತ ಹೆಚ್ಚು ಜನರು ಯೂಸ್ ಮಾಡ್ತಿದ್ರು. ಆದರೆ ಅದನ್ನು ಮೇಂಟೈನ್ ಮಾಡ್ತಿದ್ದವರು ಕೇವಲ 4 ಜನ. ಮತ್ತೆ ಟೀಮ್ನ ಎಕ್ಸ್ಪ್ಯಾಂಡ್ ಮಾಡಿದರು. ಆಗ ಒಂದಿನ ಕೆವಿನ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಅದು ಅವರು ಯೋಚನೆನೂ ಮಾಡಿರಲಿಲ್ಲ. ಅದಾದಮೇಲೆ ಅವರ ಜೀವನನೇ ಬದಲಾಯಿತು. ಆ ಫೋನ್ ಕಾಲ್ ಯಾರ್ದು, ಇವರ ಮಧ್ಯೆ ಏನು ಮಾತುಕತೆ ಆಯಿತು? ಇದರಿಂದ ಮೈಕ್ ಮತ್ತು ಕೆವಿನ್ ಅಷ್ಟೇ ಅಲ್ಲ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದ ನಮ್ಮ ಜೀವನ ಕೂಡ ಚೇಂಜ್ ಮಾಡಿತು. ಸೊ ಕೆವಿನ್ಗೆ ಆ ಕಾಲ್ ಬಂದಾಗ ಆ ವಾಯ್ಸ್ ಮುಂಚೆನೂ ಕೂಡ ಕೇಳಿದಾಗಿತ್ತು. ಅದು ಬೇರೆ ಯಾರೂ ಆಗಿರಲಿಲ್ಲ, ಮಾರ್ಕ್ ಜಕರ್ಬರ್ಗ್. ಅವರು ಒಂದೇ ಮಾತು ಹೇಳ್ತಾರೆ, ಅದು ನಾನು ನಿಮ್ಮ ಕಂಪನಿಯನ್ನು ತಗೋತೀನಿ ಅಂತ. ಹಾಗೆ ಕೆವಿನ್ಗೆ $1 ಮಿಲಿಯನ್ ಆಫರ್ ಕೂಡ ಕೊಡ್ತಾರೆ. ಅದನ್ನು ಕೆವಿನ್ ಕೂಡ ಒಪ್ಪಿ ಡೀಲ್ಗೆ ಸೈನ್ ಮಾಡ್ತಾರೆ. ಆದರೆ ಅಕ್ವಿಸಿಷನ್ ಟೈಮ್ನಲ್ಲಿ ಒಂದು ಮಾತಾಗಿರುತ್ತೆ, ಅದೇನೆಂದರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನ ಯಾವುದೇ ವರ್ಕಿಂಗ್ಸನ್ನು ಚೇಂಜ್ ಮಾಡಲ್ಲ ಅಂತ. ಸೊ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಜೊತೆ ಸೇರಿದ ಮೇಲೆ ಫೇಸ್ಬುಕ್ ಕೂಡ ಇನ್ನೂ ಸ್ಟ್ರಾಂಗ್ ಆಯಿತು. ಬರೀ ಒಂದು ಫೋಟೋ ಶೇರಿಂಗ್ ಆಗಿದ್ದ ಆ್ಯಪ್ ಒಂದು ಬಿಸ್ನೆಸ್ ಪ್ಲಾಟ್ಫಾರ್ಮ್ ಆಗಿ ಬದಲಾಗತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ನ ಟರ್ಮ್ಸ್ ಆಫ್ ಸರ್ವಿಸ್ ಕೂಡ ಸಾಕಷ್ಟು ಬಾರಿ ಚೇಂಜ್ ಆಯಿತು. 2012 ಇನ್ಸ್ಟಾಗ್ರಾಮ್ ಒಂದು ಸ್ಟೇಟ್ಮೆಂಟ್ ಕೊಡುತ್ತೆ, ಅದು ಯಾರ ಫೋಟೋಗಳನ್ನು ಬೇಕಾದರೂ ಉಚಿತವಾಗಿ ಶೇರ್ ಮಾಡೋಕ್ಕೆ ನಮಗೆ ರೈಟ್ಸ್ ಇದೆ ಅಂತ. ಸೊ 2015 ಕೆವಿನ್ ಮತ್ತು ಮೈಕ್ ಖುದ್ದಾಗಿ ಅವರೇ ಯಾರ ಪೋಸ್ಟನ್ನು ಪ್ರಮೋಟ್ ಮಾಡಬೇಕು ಅಥವಾ ಬೇಡ ಅಂತ ಡಿಸೈಡ್ ಮಾಡ್ತಿದ್ರು. ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ರನ್ ಆಗ್ತಿದ್ದ ಅಡ್ವರ್ಟೈಸ್ಮೆಂಟ್ಗಳನ್ನು ಕೂಡ ಕೆವಿನ್ ಮತ್ತು ಅವರ ಟೀಮ್ ಮ್ಯಾನ್ಯುಯಲ್ ಆಗಿ ನೋಡಿ ಅಪ್ರೂವ್ ಮಾಡ್ತಾಯಿದ್ರು. ಆದರೆ 2017 ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಆ್ಯಡ್ ರೆವಿನ್ಯೂ ಅಲ್ಗರಿದಮ್ ಶುರು ಮಾಡಿದರು. ಅದು ಏನು ಮಾಡುತ್ತೆ ಅಂತ ಹೇಳ್ತೀನಿ. ಆದರೆ ಇದನ್ನು ಶುರು ಮಾಡಿದ ಮೇಲೆ ನಮ್ಮ ಇಡೀ ಜೀವನ ಒಂದೇ ರಾತ್ರಿಯಲ್ಲಿ ಚೇಂಜ್ ಆಯಿತು. ನೀವೇನಾದರೂ ಯೋಚನೆ ಮಾಡಿದ್ದೀರಾ, ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಲೈಕ್ ಬಟನ್ ಯಾಕೆ ರೆಡ್ ಕಲರ್ನಲ್ಲಿರುತ್ತೆ ಅಂತ? ಅಥವಾ ಪ್ರತಿಯೊಂದು ಲೈಕ್ಗೂ ಪ್ರತಿ ಫಾಲೋವರ್ ಆ್ಯಡ್ ಆದಾಗಲೂ ನಮಗೆ ನೋಟಿಫಿಕೇಷನ್ ಯಾಕೆ ಬರುತ್ತೆ ಅಂತ? ಹಾಗೆ ನೀವು ಇನ್ಸ್ಟಾಗ್ರಾಮ್ ನೋಡಬೇಕಾದ್ರೆ ನಿಮಗೆ ಬೇರೆಯವರ ಪ್ರೊಫೈಲ್ಗಳು, ಬೇರೆಯವರ ಪೋಸ್ಟ್ಗಳು ನೋಡೋದಕ್ಕೆ ಸಿಗತ್ತೆ, ಅದು ಅವ್ರನ್ನ ನೀವು ಫಾಲೋ ಮಾಡದಿದ್ರು ಕೂಡ. ಸೊ ಇದೆಲ್ಲ ಹೇಗಾಗುತ್ತೆ? ನಿಮಗೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳೋದಾದರೆ, ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ ನಿಮ್ಮ ಕ್ಯಾಮರಾ, ಮೈಕ್, ಲೊಕೇಶನ್ ಹಾಗೆ ನಿಮ್ಮ ಫೋನ್ನಲ್ಲಿರುವಂಥ ಫೋಟೋಸ್ಗಳು ಕೂಡ ಈ ಎಲ್ಲ ಡೇಟಾಗಳನ್ನು ಕಲೆಕ್ಟ್ ಮಾಡುತ್ತೆ. ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡುವಾಗ ಯಾವ ಫೋಟೋಸ್ಗಳಿಗೆ ಲೈಕ್ ಕೊಡ್ತಿರೋ, ಹಾಗೆ ಯಾರ ಪೇಜ್ ಫಾಲೋ ಮಾಡ್ತಿರೋ, ಎಲ್ಲ ಡೇಟಾಗಳನ್ನು ಕಲೆಕ್ಟ್ ಮಾಡ್ತಾ ಇರುತ್ತೆ. ಸೊ ಇದೆಲ್ಲ ಇನ್ಸ್ಟಾಗ್ರಾಮ್ ಆಲ್ಗಾರಿದಮ್ನಲ್ಲಿ ಸ್ಟೋರ್ ಆಗುತ್ತೆ. ಇನ್ನೊಂದು ವಿಷಯ ಹೇಳೋದಾದರೆ, ನೀವು ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡಬೇಕಾದ್ರೆ ಎಷ್ಟು ಸ್ಪೀಡ್ನಲ್ಲಿ ಸ್ಕ್ರಾಲ್ ಮಾಡ್ತಾ ಇದ್ದೀರಾ ಅಂತ ಕೂಡ ನೋಡುತ್ತೆ. ಒಂದು ವೇಳೆ ನೀವು ಸ್ಕ್ರಾಲ್ ಮಾಡುವಾಗ ಯಾವುದಾದ್ರೂ ಪೋಸ್ಟ್ ನೋಡಿ ಸ್ಟಾಪ್ ಮಾಡಿದಾಗ ಅದರಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ತಿಳ್ಕೊಳ್ಳುತ್ತೆ. ಒಂದು ವೇಳೆ ನೀವು ಫಾಸ್ಟಾಗಿ ಸ್ಕ್ರೋಲ್ ಮಾಡ್ತಿದ್ರೆ ನಿಮಗೆ ಆ ಫೋಟೋಸ್ ಅಥವಾ ಪೋಸ್ಟ್ಗಳು ಇಂಟ್ರೆಸ್ಟ್ ಇಲ್ಲ ಅಂತ ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಆ ಇಷ್ಟಪಡುವಂಥ ಫೋಟೋಸ್ಗಳನ್ನು ಪೋಸ್ಟ್ಗಳನ್ನು ತೋರಿಸುತ್ತೆ. ಸೊ ನೀವು ಎಷ್ಟೊತ್ತು ಇನ್ಸ್ಟಾಗ್ರಾಮ್ನಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿರೋ
ಅಷ್ಟು ಇನ್ಸ್ಟಾಗ್ರಾಮ್ಗೆ ಪ್ರಾಫಿಟ್. ಅಂದ್ರೆ ನೀವು ಪೋಸ್ಟ್ ಗಳನ್ನ ನೋಡುವಾಗ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಗಳು ಕೂಡ ನೋಡ್ತೀರಾ. ಅದರಲ್ಲಿ ಏನಿದೆ ತಪ್ಪು ಅಂದ್ರೆ ಖಂಡಿತ ತಪ್ಪಿಲ್ಲ. ಆದ್ರೆ ಇದು ಮೇಲೆ ಕಾಣೋಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟು ಅಪಾಯ ಕೂಡ ಇದೆ. ಹೇಳ್ತೀನಿ ಕೇಳಿ. ಇದರಲ್ಲಿ ಎರಡು ವಿಷಯ ಇದೆ. ಮೊದಲನೇದು ನೀವು ಇನ್ಸ್ಟಾಗ್ರಾಮ್ ನೋಡುವಾಗ ಅದರಲ್ಲಿ ನಿಮ್ಗೆ ಏನ್ ಬೇಕು ಅನ್ನೋದು. ಎರಡನೇದು ನೀವು ಏನೋ ನೋಡ್ತಿರ್ತೀರಾ, ಹಾಗೆ ನೋಡ್ತಾ ನೋಡ್ತಾ ಮತ್ತಿನ್ನೇನು ನೋಡ್ಕೊಂಡು ಕೂತಿರ್ತೀರಾ. ಹೌದು ಅಲ್ವೋ, ಕಮೆಂಟ್ ಮಾಡಿ ತಿಳಿಸಿ. ಆದ್ರೆ ಇವೆರಡರಿಂದ ನಮ್ಮ ಬ್ರೈನ್ನಲ್ಲಿ ಡೊಪಾಮೈನ್ ಅನ್ನೋ ಕೆಮಿಕಲ್ ರಿಲೀಸ್ ಆಗತ್ತೆ. ಇದು ಒಂದು ರೀತಿ ಅಡಿಕ್ಟಿವ್ ಕೆಮಿಕಲ್, ಅಂದ್ರೆ ಒಂದು ರೀತಿ ಚಟ ಅಂತಾನೆ ಹೇಳಿ. ಸೊ ನೀವು ಹೆಚ್ಚು ಹೆಚ್ಚು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋ ಹಾಗೆ ಆಗುತ್ತೆ. ಆದ್ರೆ ಇದರ ಸೈಡ್ ಎಫೆಕ್ಟ್ ಕೂಡ ಇದೆ. ಅದೇನಂದ್ರೆ ನೀವು ಏನ್ ನೋಡಬೇಕು ಅಂತ ಅನ್ಕೊಳ್ಳದೆ ಇದ್ರು ಸುಮ್ಮನೆ ಇನ್ಸ್ಟಾಗ್ರಾಮ್ ಪೇಜ್ ನ ಸ್ಕ್ರಾಲ್ ಮಾಡ್ತಾನೆ ಇರ್ತೀರಾ. ಅದು ಗಂಟೆಗಟ್ಟಲೆ ಸ್ಪೆಂಡ್ ಮಾಡಿದ್ರೂ ಗೊತ್ತೇ ಆಗಲ್ಲ. ಆದ್ರೆ ಇದರಿಂದ ನಿಮ್ಗೇನ್ ಲಾಭ ಇಲ್ಲ, ಬದಲಾಗಿ ಇದರಿಂದ ಲಾಭ ಮಾಡ್ತಿರೋದು ಈ ಕಂಪನಿಗಳು. ಆಕ್ಚುಲಿ ಇದು ಯಾವುದ್ರಿಂದನೂ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇರೋದು ಯಾರು ಲೇಜಿ ಅಥವಾ ಸುಮ್ಮನೆ ಇರ್ತಾರೋ ಅವ್ರಿಗೆ. ಇಂಥ ಕಂಪನಿಗಳು ಕೂಡ ಇವರಿಂದನೇ ಹೆಚ್ಚು ಪ್ರಾಫಿಟ್ ಮಾಡ್ತಿರೋದು. ಒಂದು ವೇಳೆ ಇಲ್ದಿದ್ರು ಇದು ಅವರನ್ನ ಬೇಗ ಲೇಜಿ ಮಾಡತ್ತೆ. ಒಂದು ಫ್ರೀ ಆ್ಯಪ್ ಯೂಸ್ ಮಾಡಿದ್ರು ಹೇಗೆ ಈ ಕಂಪನಿಗಳು ಇಷ್ಟೊಂದು ದುಡ್ಡು ಮಾಡ್ತಾ ಇದೆ? ಆ್ಯಪ್ ಇನ್ಸ್ಟಾಲ್ ಮಾಡುವಾಗ ಫ್ರೀ ಇರ್ಬೋದು, ಆದರೆ ಇದನ್ನು ಯೂಸ್ ಮಾಡೋಕ್ಕೆ ಒಂದು ದೊಡ್ಡ ಕಾಸ್ಟ್ ಕೊಡಬೇಕು. ಅದು ನಮ್ಮ ಜೀವನ. ಸ್ನೇಹಿತರೆ, ಇಲ್ಲಿಗೆ ಮುಗಿಲಿಲ್ಲ. ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿದ್ದಾಗೆ ಸೋಷಿಯಲ್ ಆಂಗ್ಸೈಟಿ ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ಸುಮ್ಮನೆ ಡಿಪ್ರೆಷನ್ಗೆ ಹೋಗೋದು, ಸುಮ್ಮನೆ ಕೋಪ ಮಾಡ್ಕೊಳ್ಳೋದು, ಇನ್ಫ್ಯಾಕ್ಟ್ ಅದಕ್ಕೆ ಏನು ಕಾರಣ ಅಂತಲೇ ಗೊತ್ತಿರಲ್ಲ, ಹಾಗೆ ಬೇರೆಯವರ ಲೈಫ್ ಸ್ಟೈಲ್ನ ಕಾಪಿ ಮಾಡೋದು. ಅವರೆಷ್ಟು ಚೆನ್ನಾಗಿದ್ದಾರೆ, ಇವರೆಷ್ಟು ಖುಷಿಯಾಗಿದ್ದಾರೆ, ನಾನು ಯಾಕೆ ಹಾಗಿಲ್ಲ ಹೀಗಿಲ್ಲ ಅಂತ ಬೇಜಾರು ಮಾಡಿಕೊಂಡು ಕೊರ್ಬೋದು. ಸರಿಯಾಗಿ ನೋಡಿದರೆ ಒಂದು ಫೋಟೋನಿಂದ ಏನೂ ಡಿಸೈಡ್ ಮಾಡೋಕ್ಕಾಗಲ್ಲ. ಯಾರಿಗೆ ಗೊತ್ತು ಆ ಫೋಟೋದಲ್ಲಿ ನಗ್ತಾ ಇದ್ರು ಫೋಟೋ ಹಿಂದೆ ಅವ್ರಿಗೇನು ಪ್ರಾಬ್ಲಮ್ ಇರುತ್ತೆ ಅಂತ? ಎಷ್ಟೋ ಪೋಸ್ಟ್ಗಳಿಗೆ ಫೇಕ್ ಲೈಕ್ಸ್ ಮತ್ತು ಫೇಕ್ ಫಾಲೋವರ್ಸ್ ಕೂಡ ಇರ್ತಾರೆ. ಈಗಂತೂ ಪ್ರತಿ ಮನೆಯಲ್ಲೊಬ್ಬರು ಸೋಷಿಯಲ್ ಇನ್ಫ್ಲೂಯೆನ್ಸರ್ ಆಗಿರ್ತಾರೆ. ಲೈಕ್ಸ್ ಮತ್ತು ಫಾಲೋಗಳಿಗೆ ಏನು ಬೇಕಾದರೂ ಮಾಡ್ತಾರೆ. ಅದರಲ್ಲಿ ಎಷ್ಟೋ ನಾಲೆಡ್ಜ್ ಕೊಡೋಂಥ ವಿಷಯಗಳು ಇರುತ್ತೆ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಹೆಚ್ಚು ನೆಗೆಟಿವ್ ಮತ್ತು ಕೆಲಸಕ್ಕೆ ಬಾರದ ವಿಷಯಗಳೇ ನೋಡ್ತಾ ಇದ್ದೀವಿ. ಸೊ ಅವರ ಲೈಫ್ ಸ್ಟೈಲ್ ನೋಡಿ ನಾವು ಹಾಗಿಲ್ವಲ್ಲ, ನಾವು ಯಾವಾಗ ಹಾಗಾಗೋದು ಅಂತೆಲ್ಲ ಬೇಜಾರು ಮಾಡ್ಕೋತೀವಿ. ಒಂದು ರಿಸರ್ಚ್ ಪ್ರಕಾರ ಇಂಡಿಯಾದಲ್ಲಿ 1.6 crore ಫೇಕ್ ಇನ್ಫ್ಲೂಯೆನ್ಸರ್ ಇದ್ದಾರೆ. ಅಂದಮೇಲೆ ನಾವು ಆ ಫೇಕ್ ಇನ್ಫ್ಲೂಯೆನ್ಸರ್ ಲೈಫ್ ಸ್ಟೈಲ್ನ ನೋಡಿ ಕೊರಗೋದ್ರಿಂದ ಏನು ಪ್ರಯೋಜನ? ಆ ಫೇಕ್ ಇನ್ಫ್ಲೂಯೆನ್ಸರ್ ಮತ್ತು ಇನ್ಸ್ಟಾಗ್ರಾಮ್ ಲಾಭ ಮಾಡ್ತಾ ಇದೆ ಅಷ್ಟೇ. ಸೊ ಬರೀ ಬೇರೆಯವರ ಲೈಫ್ ಸ್ಟೈಲ್ ನೋಡಿ ಕೊರಗೋದಕ್ಕಿಂತ ನಮ್ಮ ಜೀವನನ ನಾವೇ ರೂಪಿಸ್ಕೊಳ್ಳೋಣ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಏನು ಬದಲಾವಣೆ ಮಾಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಒಳ್ಳೆ ದಿನ ನೋಡಿ, ಒಳ್ಳೆ ದಿನ ಕೇಳಿ, ಒಳ್ಳೆ ದಿನ ಹಂಚಿ ಅಂತ ಹೇಳ್ತಾ ನಮಸ್ಕಾರ, ಟಾಟಾ.